ಸುದೀಪ್ ಸರ್, ಒಂದು ಸ್ಮಾಲ್ ಕ್ವಶನ್ ಸರ್. ತಾವು ಈಗ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇಟ್ಟು ಅವ್ರು ಕರೆದ್ರು ಅಂತ ನೀವು ಬಂದಿದ್ದೀರ. ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳೇ ಸುದೀಪ್ ನೀವು ನಿಂತ್ಕೊಳ್ಳೋದು ಅನಿವಾರ್ಯ ಇದೆ ಅಂತ ಹೇಳಿದ್ರೆ ಆಗ ಚುನಾವಣೆಗೆ ಬರ್ತೀರಾ? ಅಯ್ಯೋ, ಚಾನ್ಸ್ ಇಲ್ಲ. ಸಿನಿಮಾಗಳಿದೆ ಸರ್, ನನಗೆ ಫಿಲ್ಮ್ಸ್ ಇದೆ, ನನಗೆ ಕಂಪ್ಲೀಟ್ ಮಾಡಕ್ಕೆ. ನನ್ನ ಪ್ರಕಾರ ಸರ್, ನಾನು ಸರ್ ಕೇಳಿಸ್ಕೊಳ್ಳಿ, ಏನೋ ಪ್ರಶ್ನೆ ಕೇಳಿದ್ರಿ. ನಾನು ಚುನಾವಣೆ ನಿಲ್ತಾ ಇಲ್ಲ ಸರ್, ಅನಿವಾರ್ಯ ಅಂತ ಇದ್ದೆ ಅಂತ ಅಲ್ಲ ಸರ್. ಅನಿವಾರ್ಯ ಕಾರಣಗಳಿಗೆ ನಾನು ನಿಲ್ಲೋ ಅಭ್ಯರ್ಥಿನ ಅಲ್ಲ ಸರ್. ಅಕಸ್ಮಾತ್ ನಿಲ್ಬೇಕು ಅಂತ ತಗೊಂಡು ಸರ್, ನೀನು ನನ್ನ ಪ್ರಶ್ನೆಗಳ ಉತ್ತರ ಕೇಳ್ಬಿಡ್ತಾನೆ, ಕಿತ್ತಾಡ್ತಾ ಇದ್ದೀರಲ್ಲಿ. ನಾನು ನಿಲ್ಬೇಕು ಅಂತ ಸ್ಟ್ಯಾಂಡ್ ತಗೊಂಡಿದ್ದೀನ ಸರ್, ಓಪನ್ ಆಗಿ ಹೇಳಿಬಿಟ್ಟು ಬಹಳ ನೀಟಾಗಿ ಸರ್, ಒಳ್ಳೆ ರೀತಿಯಲ್ಲಿ ಆ ನಿಲುವನ್ನ ತಗೊಂಡು ಹೇಳಿಬಿಟ್ಟೇ ಬಂದು ನಿಂತ್ಕೋತೀನಿ ಸರ್. ನನಗೆ ಇಲ್ಲಿ ಬಂದು ಹೋದ್ಮೇಲೆ ಅನಿವಾರ್ಯ ಅಂತ ಹೇಳಿ ನಿಂತ್ಕೊಂಡು ಆ ಸ್ಟ್ಯಾಂಡ್ ನಾನು ಯಾವತ್ತೂ ತಗೊಂಡಿಲ್ಲ ಸರ್. ಹೇಳಿದ್ದನ್ನ ಮಾಡೋಣ, ಮಾಡೋದನ್ನ ಮಾತ್ರ ಹೇಳೋಣ ಸರ್. ಸರ್ ಸರ್ ಸರ್, ನಿಮ್ಮ ಈ ನಡೆ ಬಗ್ಗೆ ಫ್ಯಾನ್ಸ್ಗೆ ಏನು ಸ್ಪಷ್ಟನೆ ಕೊಡ್ತೀರಾ ಸರ್? ಯಾವ ನಿಲುವು ಈಗ ನೀವು ತೆಗೆದುಕೊಂಡ ನಿಲುವು ಬಗ್ಗೆ ಗೊಂದಲ ಇದೆ. ನಾನೇನು ಪಕ್ಷದ ಪರ ನಾನು ಗೊಂದಲ ಇದೆ. ಮಾತಾಡಿಬಿಡಿ ಈಗ, ನೀವು ಒಂದು ಅರ್ಥ ಮಾಡ್ಕೊಳ್ಳಿ. ನಾನು ಯಾವ ನಿಲುವುಗಳನ್ನ ತಗೊಂಡಿಲ್ಲ, ನಾನು ನಿಲುವನ್ನ ತಗೊಂಡಿಲ್ಲ. ತಗೊಂಡಿರೋದಿಷ್ಟೇ, ನಾನು ನಿಮಗೆ ಹೇಳಿದ್ದು ಇದು ಮಾತ್ರ ಅಂತಲ್ಲ. ಈ ಹಿಂದೆ ಕೂಡ ಕೆಲವು ಪ್ರಚಾರಗಳಿಗೆ ಹೋದಾಗ, ನಾನು ಇಲ್ಲೇ ಸರ್ ಕೂತಿದ್ದಾರೆ, ನಮ್ಮ ಮುನಿಸ್ವಾಮಿ ಮುನಿಯವರು ಕೂತಿದ್ದಾರೆ. ಮುನಿ ಸರ್, ಒಂದಷ್ಟು ಒಂದು ನಿಮಿಷ ಕೇಳಿ ಕೇಳಿ, ತಮಗೆ ಬರಲಿಲ್ವಾ ಸರ್ ಆ ಟೈಮಲ್ಲಿ ನಾವು? ಹೌದಾ ಇಲ್ವಾ ಸರ್? ಆ ಟೈಮಲ್ಲೂ ಮಾಡಿದ್ದೀವಿ ಸರ್, ಅವಾಗ ಸ್ನೇಹಿತರು. ಅದಕ್ಕೋಸ್ಕರ ಅದು ನಿಲ್ಲುವು ಅಂತ ಹೇಳಲ್ಲ ಸರ್, ಅದೊಂದು ಕನೆಕ್ಟ್ ಅಂತ ಹೇಳ್ತೀವಿ ನಾವು. ಸರ್, ಫ್ಯಾನ್ಸ್ಗೆ ಏನು ಹೇಳ್ತೀರಿ ಸರ್? ಕೊನೆ ಫ್ಯಾನ್ಸ್ಗೆ ಏನು ಹೇಳ್ತೀರಾ ನೀವು ಅಂತ? ನಾನು ರಾಜಕೀಯ ಎಂಟ್ರ್ ಆಗ್ತಾ ಇಲ್ಲ ಅಪ್ಪ. ಸೇಮ್ ಕ್ವಶನ್ ರಾಜಕೀಯ.